ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸರ್ ಬನ್ನಿ ಮಾಡಿರೋದು 50% ಆಫ್ ಇರುತ್ತೆ ಅಂತ ನಾವು ಬಂದಿರ್ತೀವಿ, ಫುಲ್ ಅಮೌಂಟ್ ಕೊಡೋಕ್ಕಾಗಲ್ಲ ಅಂದ್ರೆ ಈ ಥರ ಮಾಡಿದ್ರೆ ಬರೀ ಸಿರಿಂಜ್ ಇಲ್ಲ ಅಂತ ಹೇಳಿದ್ರೆ ಮೆಡಿಸನ್ ಇಲ್ಲ ಇದ್ರಾಗ ಎಮರ್ಜೆನ್ಸಿ ವಾರ್ಡ್ ಐಸಿಯಲ್ಲಿ ಇಟ್ಟಿರ್ತಾರೆ, ಅವ್ರು ಬೇಗ ತಗೊಂಬಂದು ಹೇಳಿರ್ತಾರೆ, ಕೊಡೋಕ್ಕಾಗಿಲ್ಲ ಅಂದ್ರೆ ನಾವು ಹೆಂಗೆ ಹೇಳಿ ಕೊಡ್ತಾ ಇಲ್ಲ. ನೀವು ಕೇಳೋದಿಲ್ಲ ಅವ್ರಿಗೆ, ನಾವು ಕೇಳಿದ್ರೆ ಅವ್ರು ಮೆಡಿಸಿನೇ ಕೊಡೋಂಗಿಲ್ಲ. ನಾವೇನು ಜಾಸ್ತಿ ಕೇಳಿದ್ರೆ ಅವ್ರ ಸ್ಟೇಷನ್ ಸರ್ ಬಂದು ಎಲ್ಲಿ ಕಂಪ್ಲೇಂಟ್ ಕೊಡ ಹೋಗು ಅಂತಂದೇಳಿ ಎರಡು ಎಷ್ಟು ಬಡ್ದು ಅವ್ರು ಕೊಡಿಸ್ತಾರೆ. ಬಿಲ್ಲು ಸುತ್ತ ಕೊಟ್ಟಿಲ್ಲ ಸರ್, ಸೆಡಿವಾರ್ನಿಂದ ಬಿಲ್ಲು ಕೊಟ್ಟಿಲ್ಲ ಅವರು. ಒಂದು ಆರ್ ನಿಂದ ತಿರುಗಿದ್ರು ಸುತ್ತ ಸಾರ್ ಬರ್ಲ ಅಂತಾರೆ, ಸಾರ್ ಬಂದಾಗ ಫೈಲ್ ತಗೊಂಬರ ಅಂತ ಫೈಲ್ ಅವ್ರು ಕೊಡಲ್ಲ. ಹೌದು ವೀಕ್ಷಕರೇ, ಬಡವರ ಆರೋಗ್ಯ ದೃಷ್ಟಿಯಿಂದ ಅವರ ಕೈಗೆಟುಕುವ ಬೆಲೆಯಲ್ಲಿ ಔಷಧ ಸಿಗಲಿ ಎಂದು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಜನೌಷಧ ಕೇಂದ್ರವನ್ನು ರಿಯಾಯಿತಿ ದರದಲ್ಲಿ ಔಷಧಿಯನ್ನು ಬಡವರಿಗೆ ತಲುಪಿಸಲು ತೆರೆದಿದೆ. ಆದರೆ ಬಳ್ಳಾರಿ ವಿಜಯನಗರ ಆಸ್ಪತ್ರೆಯ ಜನೌಷಧಿ ಕೇಂದ್ರದಲ್ಲಿ ರಿಯಾಯಿತಿ ದರದಲ್ಲಿ ಬಡವರಿಗೆ ಔಷಧಿ ನೀಡದೆ ಎಂಆರ್ಪಿ ದರದಲ್ಲೇ ಮಾರಾಟ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಇದಲ್ಲದೆ ಔಷಧಿ ಪಡೆದರೆ ಯಾವುದೇ ರಸೀದಿ ನೀಡದೆ ಬಡವರಿಗೆ ವಂಚಿಸುತ್ತಿದ್ದಾರೆ ಎಂದು ಇಲ್ಲಿನ ಜನರ ಆರೋಪವಾಗಿದೆ. ಫೈಲ್ ತಗೊಂಡು ವಾಪಸ್ ತಗೊಂಡಿದ್ದಾರೆ, ಅವ್ರು ಗ್ಲುಕೋಸ್ ತಗೊಂಡು ದುಡ್ಡು ವಾಪಸ್ ಕೊಟ್ಟಿದ್ದಾರೆ 700 ರೂಪಾಯಿ. ನಾವೇನು ಜಾಸ್ತಿ ಕೇಳಿದ್ರೆ ಅವ್ರ ಸ್ಟೇಷನ್ ಸರ್ ಬಂದು ಎಲ್ಲಿ ಕಂಪ್ಲೇಂಟ್ ಕೂಡ ಹೋಗು ಅಂತಂದೇಳಿ ಎರಡು ಎಷ್ಟು ಬಡ್ದು ಅವ್ರು ಕೊಡಿಸ್ತಾರೆ. ಈತ ಬರೀ ಕಳ್ಳೆಯವ್ರು ಮಾಡೋಕೆ ನಿಂತ್ಕೊಂಬಿಟ್ಟಣ, ಈ ಇದ್ರಾಗ ಕಾಂಪೌಂಡಿಗೆ ಇರಬಾರ್ದು ಅಂತಾರೆ. ಈಗ ನಿಮಗೆ ಬಿಲ್ ಕೊಡ್ತಾ ಇದ್ದಾರೆ ಇಲ್ಲಿ? ಇಲ್ಲ, ಕೊಡ್ತಾ ಇಲ್ಲ. ಬಿಲ್ ಕೊಡ್ತಾ ಇಲ್ಲ ಇಲ್ಲಿ. ನೀವು ಕೇಳೋದಿಲ್ಲ ಅವ್ರಿಗೆ? ನಾವು ಕೇಳಿದ್ರೆ ಅವ್ರು ಮೆಡಿಸಿನೇ ಕೊಡೋಂಗಿಲ್ಲ. ಬಿಲ್ ಬೇಕು ಅಂತ ಕೇಳಿದ್ರೆ ಮೆಡಿಸಿನೇ ಕೊಡೋಂಗಿಲ್ಲ. ದಬ್ಬಾಳಿಗೆ ನಡೆಸ ಸರ್. ಈಗ ಎಷ್ಟು ಪರ್ಸೆಂಟ್ ಕೊಡ್ತಾರಲ್ಲಿ, ಎಷ್ಟು ಪರ್ಸೆಂಟ್ ಇದೆ ಇದರಲ್ಲಿ? ಯಾವುದು ಡಿಸ್ಕೌಂಟ್? ಎಷ್ಟು ಪರ್ಸೆಂಟ್ ಡಿಸ್ಕೌಂಟೇ ಕೊಡ್ತಾ ಇಲ್ಲ ಅಸಲು. ಎಷ್ಟು ಪರ್ಸೆಂಟ್ ಕೊಡ್ಬೇಕಂತ ಇದೆ ಅದು ನಮಗೆ ಗೊತ್ತಿಲ್ಲ ಮಾಹಿತಿ. ಅದನ್ನು ನಾವು ಕೇಳಿದ್ವಿ, ಆ ಲೀಸ್ಟ್ ಕೂಡ ಇಲ್ಲ ಅಂತಂದು. ಲೀಸ್ಟ್ ಇಲ್ಲ ಅಂತ ಹೇಳಕತ್ತಾರ ಅವರು. ನೀವು ಮೆಡಿಸಿನ್ ರಿಟರ್ನ್ ತಂದ್ರೆ ತೊಗೊಂತಾರ ಅವರು? ಮೆಡಿಸಿನ್ ರಿಟರ್ನ್ ತಗೊಂತಿಲ್ಲ. ಮೆಡಿಸಿನ್ ರಿಟರ್ನ್ ತಂದ್ರೆ ತಗೊಳೋದಿಲ್ಲ. ಮೆಡಿಸಿನ್ ರಿಟರ್ನ್ ಒಂದು ವಾರ ತಿರುಗಿ ಹೇಳ ಮೆಡಿಸಿನ್ ತಗೊಂಡಿಲ್ಲ. ನಾವೆಲ್ಲರೂ ಗಲಾಟಿ ಮಾಡಿ ಬಂದ್ಮೇಲೆ ಅವಾಗ ಮೆಡಿಸಿನ್ ಒಳಗೆ ತಗೊಂಡು ಅವಾಗ ದುಡ್ಡು ಕೊಟ್ಟಾನ. ಇಂಥ ಬದುಕು ಮಾಡ್ತಾನೆ. ಈಗ ನಾವು ಡಾಕ್ಟ್ರಿಗೆ ಹೇಳಲ್ಲ, ಹೋಗಿ ಡಾಕ್ಟ್ರಿ ಹೇಳಿದ್ರು ಕೂಡ ಇಲ್ಲಿ ಬಂದು ಕೇಳಿದ್ರು ಕೂಡ ಕೆಮ್ಮಕ್ಕಲ್ಲ. ನಡೆಯೋ ಕಡೆ ನಾವು ತಾಮಂಗಲ್ಲ ಒಳಗಿಂದ ಬಂದಿದ್ದು ಅಂತಾನೆ. ನಾವು ಏನು ಜಾಸ್ತಿ ಮಾತಾಡಿದ್ರೆ ಪೊಲೀಸರು ಇರ್ತಾರೆ. ಇದೇನು ಹೋಗಿ ಅಲ್ಲಿ ಸ್ಟೇಷನ್ಗೆ ಕುಂತ್ಕೊಂಡ್ರೆ ನಾವು ಹಚ್ಚಿಂದು ಮನೆಗೆ ಹೋಗ್ಬೇಕು. ಇಂಥ ಬದುಕು ಮಾಡ್ತಾರೆ. ಅಥಾರಿಟಿ ಕೊಡ್ತಾರೆ ಅಂತಂದು ಇಲ್ಲಿ ಯಾವುದೇ ರೀತಿಯಾದ ಮಾಹಿತಿ ಅದರಿಲ್ಲ. ಯಾವುದೇ ಟ್ಯಾಬ್ಲೆಟ್ ಇಷ್ಟಕ್ಕೆ ಸಿಗುತ್ತಂತ ಮಾಹಿತಿನೂ ಇಲ್ಲ ಇಲ್ಲಿ ಇಲ್ಲಿ ಅದು ನಡೀತಿರೋದು. ಇನ್ನೊಂದು, ಒನ್ ವಿಲ್ ಟೇಕ್ ಮೆಡಿಸಿನ್ ನಾಟ್ ರಿಟರ್ನ್ ಅಂತ ಕೊಟ್ಟಿದ್ದಾರೆ. ಇವೆಲ್ಲ ಹಾಕಿರೋ ಅವರು ಒಂದು ಊಟದ ಟೈಮಿಂಗು ಹಾಕಿಲ್ಲ, ಲಂಚ್ ಟೈಮಿಂಗು ಹಾಕಿಲ್ಲ. ಅವ್ರು ಎಷ್ಟೊತ್ತನ ಒಳಗಿರ್ಬೋದು, ಇಲ್ಲಿ ಜನ ಕಾಯ್ತಾನೆ ಇರ್ಬೇಕು ಟ್ಯಾಬ್ಲೆಟ್ಸ್ಗಾಗಿ. ಇದರ ಬಗ್ಗೆ ಔಷಧ ಕೇಂದ್ರದ ನಿರ್ವಾಹಕನಿಗೆ ಪ್ರಶ್ನೆ ಮಾಡಿದ ಮಾಧ್ಯಮಕ್ಕೆ ಬೇಜವಾಬ್ದಾರಿ ಉತ್ತರ ನೀಡಿ ರಾಜಕಾರಣಿಗಳು ನನ್ನ ಬೆಂಬಲಕ್ಕಿದ್ದಾರೆ ಎಂದು ದಬ್ಬಾಳಿಕೆ ನಡೆಸಿ ಕ್ಯಾಮ್ರಾ ಕಸಿದುಕೊಳ್ಳುವ ಘಟನೆ ಜರುಗಿದೆ. ನಾವು ಅದನ್ನು ಸ್ಟಾರ್ಟಿಂಗ್ ಬಂದು ಕೇಳಿದ್ರೆ ನಮ್ಮ ಮೇಲೆ ಮ್ಯಾನ್ಹ್ಯಾಂಡಲಿಂಗ್ ಮಾಡ್ತಿದ್ದಾರೆ ಸರ್. ಅವರು ಮ್ಯಾನ್ಹ್ಯಾಂಡಲಿಂಗ್ ಮಾಡ್ತಿದ್ದಾರೆ. ಅಲ್ಲ, ಹೋಮ್ ಮಿನಿಸ್ಟರ್ ಗೊತ್ತಾ ಗೊತ್ತಾ ನಿಮಗೆ? ಹೋಮ್ ಮಿನಿಸ್ಟರ್ ಕಡೆಯಿಂದ ಫೋನ್ ಮಾಡಿಸ್ತೀರಾ ನೀವು? ಜನರಿಗೆ ಹೋಮ್ ಮಿನಿಸ್ಟರ್ ಅಂತ ಹೇಳ್ತೀರಾ ನೀವು? ನಮ್ಗೆ ಹೋಮ್ ಮಿನಿಸ್ಟರ್ ಗೊತ್ತು, ಸೋಮಶೇಖರ ರೆಡ್ಡಿ ಸಾಹೇಬ್ರು ಈ ಥರ ಹೇಳಿದ್ರು ಅವರು ಜನರಿಗೆ ಈ ಥರ ತೊಂದರೆ ಕೊಡ್ರಿ ಅಂತೇಳಿ. ಇನ್ನು ಬೇರೆಯವ್ರಿಗೆ ರೂಲ್ಸ್ ಮಾತಾಡ್ತೀರಾ ನೀವು? ನೋಡಿ ಇಲ್ಲಿ ಕ್ಲಿಯರ್ ಆಗಿದೆ, ಬಿಲ್ ಇದೆ ಕಾಪಿ. ಬಿಲ್ ಕೊಡಕ್ಕೇನ್ರಿ ನಿಮ್ಗೆ? ಬಿಲ್ ಕೊಡಕ್ಕೇನು ನಿಮ್ಗೆ? ಬಿಲ್ ಕೊಡಕ್ಕೇನ್ ನಿಮ್ಗೆ? ಕಸ್ಟಮರ್ ಇಲ್ಲೇ ಇದಾರ, ಬಿಲ್ ಕೊಟ್ಟಿದೀವಿ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಕಸ್ಟಮರ್ ಇಲ್ಲ. ಈ ಗಲಾಟೆ ಆಗಿದ್ಮೇಲೆ ಕೊಡದ ಬಿಲ್? ಅದಕ್ಕಿಂತ ಮುಂಚೆ ರೀ ನನಗೆ ಕೊಟ್ಟಿದ್ದೀರಿ ಕೋವಿಡ್ ಅಲ್ಲಿ. ನೀವು ಎನ್ಆರ್ಬಿ ಮಾಸ್ಕ್ಗೆ 300 ಮಾಸ್ಕ್ಗೆ 600 ತಗೊಂಡಿದ್ದೀರಾ ನೀವು? ನಾವು ಯಾವುದೇ ರೀತಿಯಾದಂತ ಡಿಸ್ಕೌಂಟ್ಸ್ ಇರೋದಿಲ್ಲ. ಅದರಲ್ಲಿ ಏನಿದೆ ಅಲ್ಲ, ಡಿಸ್ಕೌಂಟ್ ಕೊಡ್ಬೋದು ಬಿಡ್ಬೋದು. ನಮ್ಮ ಜನೌಷಧಿ ಇನ್ಸ್ಟ್ರಕ್ಷನ್ಸ್ ಏನಿದೆ MRP ಪ್ರಕಾರ ಕೊಡಬೇಕು. ಅಂಡ್ ಯಾವುದೇ ರೀತಿ ನಾವು ಬಿಲ್ ಹಾಕ್ತಿಲ್ಲ ಅಂತೇಳಿ ಏನು ಆರೋಪ ಮಾಡ್ತಿದ್ರಲ್ಲ ನೀವು, ಅದಕ್ಕೆ ಇಲ್ಲೇ ಇದ್ದಾರೆ ಲೈವಾಗಿ ಒಬ್ಬ ಕಸ್ಟಮರ್ ತೊಗೊಂತಿದ್ದಾರೆ ಮೆಡಿಸನ್ನ. ಅವ್ರದ್ದು ಇಲ್ಲಿ ಬಿಲ್ನು ಇದೆ, ನೀವು ರೆಕಾರ್ಡ್ ಮಾಡ್ಕೋಬೋದು. ಆ್ಯಂಡ್ ಅವ್ರು ಕೊಟ್ಟಿದ್ದ ಪ್ರಾಡಕ್ಟ್ ಇದೆ, ಅದ್ರ ಮೇಲೆ MRP 225 ರೂಪಾಯಿ ಐತೆ. ನಾನು 225 ರೂಪಾಯಿಗೆ ಬಿಲ್ ಹಾಕ್ಕೊಟ್ಟಿದ್ದೀನಿ, ಓಕೆನಾ? ನನ್ನ ಸಿಗ್ನೇಚರು ಇದೆ.
ನಾವು ಎಮ್ ಆರ್ ಪಿಗೆ ಮಾಡಬೇಕು ಅಂತ ನನ್ನ ಅಗ್ರಿಮೆಂಟ್ ಇದೆ. ನಾ ಅಗ್ರಿಮೆಂಟ್ ಕಾಪಿನ ನಾನು ಡೈರೆಕ್ಟ್ ಆಫೀಸಲ್ಲಿ ಸಬ್ಮಿಟ್ ಮಾಡಿದ್ದೀನಿ, ಬೇಕಾದ್ರೆ ನೀವು ಆರ್ ಟಿ ಐ ತೊಗೋಬೋದು, ಇಲ್ಲ ನಿಮ್ಮ ವೈಯಕ್ತಿಕ ಬೇಕಾದರೂ ನಾನು ಅಗ್ರಿಮೆಂಟ್ ಕಾಪಿನ ಅದರಲ್ಲಿರೋ ಪಾಯಿಂಟ್ನ ನಿಮ್ಗೆ ಕೊಡ್ತೀನಿ. ಒಂದು ಕೆಲಸ ಮಾಡಿ, ಅದು ದಟ್ ಈಸ್ ಅಗ್ರಿಮೆಂಟ್ ರೇಟ್ ಏನಿದೆಯಲ್ಲ ಆ ರೇಟ್ಗೆ ನಿಮಗೆ ಕೊಡಬೇಕಂತ ಆರ್ಡರ್ ಆಗಿದೆ ಅಂತ ಹೇಳಿ. ಹೌದು, ಅದು ಆರ್ಡರ್ ಕಾಪಿಯಲ್ಲಿ ಇದೆ, ತೋರಿಸಿ. ಈ ಆರ್ಡರ್ ಕಾಪಿ ನನ್ನ ಹತ್ರ ಇಲ್ಲಿಲ್ಲ, ಡಾಕ್ಯುಮೆಂಟೇಷನ್ ಡೈರೆಕ್ಟ್ ಆಫೀಸಲ್ಲಿ ಇದೆ, ಬನ್ನಿ ಡೈರೆಕ್ಟ್ ಆಫೀಸ್ಗೆ ಹೋಗೋಣ. ನೀವು ಇಟ್ಕೊಂಡು ಅದನ್ನ ಹೇಳಿದ್ರೆ ಡೈರೆಕ್ಟ್ ಆಫೀಸಲ್ಲಿ ಇರುತ್ತೆ, ಡೈರೆಕ್ಟ್ ಆಫೀಸಲ್ಲಿ ಇದೆ, ಬನ್ನಿ ಕಮ್ ಆನ್ ಲೆಟ್ಸ್ ಗೋ ಡೈರೆಕ್ಟ್ ಆಫೀಸ್ಗೆ ಹೋಗೋಣ. ಕಾಪಿ ತೋರಿಸಿ ನಿಮ್ಮ ಕಡೆ. ಅದೇ ಹೇಳ್ತಿರೋದು, ಆರ್ಡರ್ ಕಾಪಿ ಡೈರೆಕ್ಟ್ ಆಫೀಸಲ್ಲಿ ಇರುತ್ತೆ, ಪರ್ಸೆಂಟೇಜ್ ಕೊಡಬೇಕಂತ ಇರುತ್ತಲ್ವಾ? ಅದನ್ನೇ ಹೇಳ್ತಿದ್ದೀನಲ್ಲ, ಅಗ್ರಿಮೆಂಟ್ ಕಾಪಿ ಡಿಸ್ಪ್ಲೇ ಮಾಡಿಲ್ಲ. ಶೋರ್ ಸರ್, ಡಿಸ್ಪ್ಲೇ ಮಾಡೋದಕ್ಕೆ ನಮಗೆ ಯಾವುದೇ ಕ್ಲಾಸಸ್ ಕೊಟ್ಟಿಲ್ಲ. ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಂಡು ಬಡವರಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಮನವಿ. ಕ್ಯಾಮರಾಮನ್ ಆರಿಫುಲ್ಲಾ ಜೊತೆ ವರದಿಗಾರರು ಸೈಯದ್ ಜೀಲಾನಿ, ಎ ಟು ಜೆಡ್ ಟಿವಿ, ಬಳ್ಳಾರಿ ಜಿಲ್ಲೆ.